ನಮಸ್ಕಾರ ವೀಕ್ಷಕರೇ. ದಕ್ಷಿಣ ಭಾರತದ ಬಹುಮುಖ್ಯ ಸೌಹಾರ್ದದ ತಾಣಗಳಲ್ಲಿ ಒಂದು ಕಾರ್ಕಳದ ಅತ್ತೂರು ಸಂತ ಲಾರೆನ್ಸ್ ಬಸಲಿಕಾ. ಇತಿಹಾಸ, ಭಕ್ತಿ, ನಂಬಿಕೆ, ಪವಾಡಗಳನ್ನು ಒಳಗೊಂಡಿರುವ ಈ ಸ್ಥಳ ಕ್ರೈಸ್ತರ ಪ್ರಮುಖ ಧಾರ್ಮಿಕ ಕ್ಷೇತ್ರವಾಗಿದೆ. ಜಾತಿ ಧರ್ಮವನ್ನು ಮೀರಿದ ಅತ್ತೂರಿನ ಈ ಪುಣ್ಯಕ್ಷೇತ್ರ ಸರ್ವಧರ್ಮ ಸಮನ್ವಯತೆಯ ಕೇಂದ್ರ. ಪ್ರತಿದಿನವೂ ಸಾವಿರಾರು ಭಕ್ತರು ಈ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸುತ್ತಾರೆ. ಇನ್ನು ಸಂತ ಲಾರೆನ್ಸರ ಪುಣ್ಯಕ್ಷೇತ್ರದ ವಾರ್ಷಿಕ ಜಾತ್ರಾ ಮಹೋತ್ಸವ ಬಂತೆಂದರೆ ಸಾಕು, ಊರ ಪರವೂರ ಲಕ್ಷಾಂತರ ಭಕ್ತರು ಸೇರುತ್ತಾರೆ. ಕಾರ್ಕಳದ ಸಾಂತ ಮಾರಿ ಎಂದೇ ಪ್ರಸಿದ್ಧಿ ಪಡೆದಿರುವ ಅತ್ತೂರು ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 5 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ನಡೆಯಿತು. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಅತ್ತೂರು ಜಾತ್ರಾ ಮಹೋತ್ಸವ. ನಾನು ಪ್ರಗತಿಪುತ್ರ. ಕಾರ್ಕಳದ ಸಾಂತ ಮಾರಿ ಎಂದೇ ಪ್ರಸಿದ್ಧಿ ಪಡೆದಿರುವ ಅತ್ತೂರು ಜಾತ್ರಾ ಮಹೋತ್ಸವದ ಒಂದು ವಾರದ ಮೊದಲು ಸಂತ ಲಾರೆನ್ಸ್ ಬಸಲಿಕಾದಲ್ಲಿ 32 ಅಡಿ ಸ್ತಂಭದ ಮೇಲೆ 15 ಅಡಿ ಎತ್ತರವಿರುವ ಸಂತ ಲಾರೆನ್ಸ್ರ ಶಿಲಾ ವಿಗ್ರಹವನ್ನು ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ರೆವರೆಂಡ್ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬ್ ಅವರು ಅನಾವರಣಗೊಳಿಸಿದರು. ಹಾಗೂ ಅದೇ ದಿನದಂದು 9 ದಿನಗಳ ಪ್ರಾರ್ಥನಾ ಮುಹೂರ್ತ ಕೂಡ ಜರುಗಿತು. ಸರ್ವಧರ್ಮೀಯರ ಪುಣ್ಯಕ್ಷೇತ್ರ ಅತ್ತೂರು ಬಸಲಿಕಾದಲ್ಲಿ 32 ಅಡಿ ಸ್ತಂಭದ ಮೇಲೆ 15 ಅಡಿ ಎತ್ತರವಿರುವ ಸಂತ ಲಾರೆನ್ಸರ ಏಕಶಿಲಾ ಪ್ರತಿಮೆ ಅನಾವರಣಗೊಳ್ಳುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಯಿತು. ಈ ಸಂದರ್ಭದಲ್ಲಿ ಅತ್ತೂರು ಬಸಲಿಕಾದ ನಿರ್ದೇಶಕ ವಂದನೀಯ ಜಾರ್ಜ್ ಡಿಸೋಜಾ, ಸಹಾಯಕ ಧರ್ಮಗುರು ವಂದನೀಯ ಮೆಲ್ವಿನ್ ರಾಯ್ ಲೋಬೋ, ಧರ್ಮಗುರು ವಂದನೀಯ ಸ್ಟೀಫನ್ ಡಿಸೋಜಾ, ಬಸಲಿಕಾದ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದ ಜಾನ್ ಡಿಸಿಲ್ವಾ ಹಾಗೂ ಪಾಲನಾ ಮಂಡಳಿಯ ಕಾರ್ಯದರ್ಶಿ ಲೀನಾ ಡಿಸಿಲ್ವಾ ಉಪಸ್ಥಿತರಿದ್ದರು. ಇನ್ನು 9 ದಿನಗಳ ಪ್ರಾರ್ಥನಾ ಮುಹೂರ್ತ ಸಂದರ್ಭದಲ್ಲಿ ಅತ್ತೂರು ಬಸಲಿಕಾದ ನಿರ್ದೇಶಕ ವಂದನೀಯ ಜಾರ್ಜ್ ಡಿಸೋಜಾ, ಸಹಾಯಕ ಧರ್ಮಗುರು ವಂದನೀಯ ಮೆಲ್ವಿನ್ ರಾಯ್ ಲೋಬೋ, ಧರ್ಮಗುರು ವಂದನೀಯ ಸ್ಟೀಫನ್ ಡಿಸೋಜಾ, ಕಾರ್ಕಳ ಶಾಸಕರಾದ ವಿ ಸುನಿಲ್ ಕುಮಾರ್, ಕ್ರೈಸ್ತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಜಾಯ್ಲಸ್ ಡಿಸೋಜಾ, ಜಿಲ್ಲಾ ಪಂಚಾಯತ್ ಸದಸ್ಯೆ ರೇಷ್ಮಾ ಉದಯ್ ಶೆಟ್ಟಿ, ಬಸಲಿಕಾದ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದ ಜಾನ್ ಡಿಸಿಲ್ವಾ ಹಾಗೂ ಪಾಲನಾ ಮಂಡಳಿಯ ಕಾರ್ಯದರ್ಶಿ ಲೀನಾ ಡಿಸಿಲ್ವಾ ಇನ್ನಿತರ ಗಣ್ಯರು ಭಾಗಿಯಾಗಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ತೂರು ಸಂತ ಲಾರೆನ್ಸ್ ಬಸಲಿಕಾದ ವಾರ್ಷಿಕ ಮಹೋತ್ಸವವು ಜನವರಿ 26ರಂದು ಪ್ರಾರಂಭವಾಗಿ ಜನವರಿ 30ರ ತನಕ ಬಹಳ ಅದ್ದೂರಿಯಾಗಿ ನಡೆದಿದೆ. ಲಕ್ಷಾಂತರ ಭಕ್ತಾದಿಗಳು ಈ ಸಂತ ಲಾರೆನ್ಸ್ ಸನ್ನಿಧಿಯಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಬೇಡಿಕೊಂಡರು. ಸರ್ವಧರ್ಮ ಸೌಹಾರ್ದದ ಪ್ರತೀಕ ಅತ್ತೂರು ಸಂತ ಲಾರೆನ್ಸ್ ಬಸಲಿಕಾದ ವಾರ್ಷಿಕ ಮಹೋತ್ಸವ ಜನವರಿ 26ರ ಭಾನುವಾರದಂದು ವಿಜೃಂಭಣೆಯಿಂದ ಪ್ರಾರಂಭಗೊಂಡಿತು. ಉತ್ಸವದ ಮೊದಲ ದಿನದ ಬೆಳಿಗ್ಗೆ ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ರೆವರೆಂಡ್ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋರವರು ಧ್ವಜಾರೋಹಣಗೈದು ವಾರ್ಷಿಕ ಮಹೋತ್ಸವಕ್ಕೆ ಚಾಲನೆ ನೀಡಿದರು. ಬಳಿಕ ದಿವ್ಯ ಬಲಿಪೂಜೆ ನೆರವೇರಿಸಿದರು. ಇನ್ನು ಬೆಳಿಗ್ಗೆ ಧರ್ಮ ಕೇಂದ್ರದ ಪ್ರಧಾನ ಗುರು ರೆವರೆಂಡ್ ಫಾದರ್ ಜಾರ್ಜ್ ಡಿಸೋಜಾರವರ ಉಪಸ್ಥಿತಿಯಲ್ಲಿ ಪವಿತ್ರ ಪುಷ್ಕರಣಿಯ ಬಳಿ ಸಂತ ಲಾರೆನ್ಸರ ಪ್ರತಿಮೆಯನ್ನು ರೆವರೆಂಡ್ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋರವರು ಅನಾವರಣಗೊಳಿಸಿದರು. ಬಲಿಪೂಜೆಯ ಬಳಿಕ ಅಲಂಕೃತಗೊಂಡ ವಿಶೇಷ ವಾಹನದಲ್ಲಿ ದಿವ್ಯ ಪರಮ ಪ್ರಸಾದದ ಮೆರವಣಿಗೆ ನಡೆಯಿತು. ಹಾಗೂ ಅಪಾರನ್ನ ಮಕ್ಕಳಿಗಾಗಿ ಬಲಿಪೂಜೆ ಮತ್ತು ವಿಶೇಷ ಪ್ರಾರ್ಥನೆ ಜರುಗಿತು.
ಮಹಿಮಾದೇವ್ ಮುಳ್ಳ ದೇ ವಾಕ್ಯ ಕಾಲೆ ಸಾಲ್ವರೆಸ್ ಬಸಿಲಿಕಾ ಅತ್ತೂರು ವಾರ್ಷಿಕ ಮಹಾಪರಬ ಆಸ ಅಮೆ ಆರಾಮ ಕೆಲ್ಯಾ ಸಾಲ್ವರೆಸಚೆ ಪುಂಶತ್ ಬಸಿಲಿಕಾ ಜಾಲ್ಯಾ ಉಪರಾಂತ ಸಡ್ ಅನಿ ಸಡ್ ಲೋಕಾಕ್ ಹಂಗಸರ್ ಆಕರ್ಷಿತ ಕರ್ತಾ ಈ ಬಸಿಲಿಕಾ ನೈಸ ಉಡುಪಿ ದೇಶಗೆ ನೈ ಕರ್ನಾಟಕದ ಬಗಾರಾಜ ಆಖ್ಯ ಭಾರತ ಪ್ರಖ್ಯಾತ ಜಲಾ ಮನಿಯ ದೇಶ ಕೊನ್ಶ ತಾವನ ಲೋಕ ಸಾಲೋರೆಸಿ ಮಜತ ಅನಿ ಆಧಾರ ಮಾಗುವನ ಹಂಗಸರ್ ಯತಾ ತಂಚಿ ತೆಸಾವಾ ತಂಚಿ ಮಾಗ್ನಿ ಸಾಲೋರೆಸಚ್ಚಾ ಪಾಯ ತಳೆ ಇ ಭೇಟಯತಾ ಯಾ ಬಸಿಲಿಕಾಚಿ ವಿಶೇಷತಾ ಕಿತೆಗೆ ಮಳ್ಯಾರೆ ಹಂಗಸರ್ ಆಯ್ಲೋ ಲೋಕ ಮಿಸಾಚಾ ಬಲಿದಾನಾಂತ ಮಂಟೆಲೆ ಸತಾ ಪ್ರಾಜಿತಸೊ ಸಂಸ್ಕಾರ ಸ್ವೀಕಾರ ಕುರಣ ಯಕ ರೀತಿಚಿ ಅತ್ಮೇಕ ತೃಪ್ತಿ ಅನಿ ಸಂತೋಷ ಜುಡೋನ ಪಟಿ ವೆತಾತ ಜಿನಿಯಚೆ ಪರಿವರ್ತನ ಯಾ ಬಸಿಲಿಕಾಸೊ ಪ್ರಮುಖ ಶೆವಟ್ ಸಾವನ ಸಾ ಹಂಗಸರ್ ಯೋಚಾ ಸರ್ ಯಾತ್ರಿಕಾಂಕ ಆಮಿ ಸ್ವಾಗತ ಮಂತಾವ್ ಸಾಲೋರೆ ಸಚ್ಚಾ ಮಸತೇನ ತಂಚಿ ಮಾಗ್ನಿ ತಂಚೆ ಆಶಾ ಅತ್ರೇಗ ಸುಪೋಳ ಜಾವಂ ದೇತ್ ಮನ ಆಮಿ ಮಾಗ್ತಾವ್ ಅನಿ ಅಶೆ ಸಾಲೋರೆ ಸಚ್ಚೆ ನಾವ್ ತಚಿ ಕೀರ್ತ ಸಂಸರಾರ ಗಾಸೋ ನೆ ಮರ ಅಶೆ ತಸ್ತನ ತಚೆ ಮರೆ ಪಾತ ಸಡ ಅನಿ ಸಡ ಲೋಕ ಕ್ರಿಸ್ತ ಸಸ್ಯನ ಇವಂಕೊ ಪವ ಜಾವಂ ದೇತ್ ಅನೇಶೆ ಜೀಸೋಕೊ ಆಪಲೋ ಸುಡವಣದಾರ ಅನಿ ಸ್ವಾಭಿಮಾನ ಸ್ವೀಕಾರ ಕರುನ್ ದೇತ್ ಮಳ್ಳಿ ಜಾವನ್ ಅಸಾ ಆಮಚಿ ಆಶಾ ಪರತ ತುಮಕಾ ಸಾಲೋರೆಸ ಬಸಿಲಿಕಾ ಫೆಸ್ತಾಚೆ ಶುಭಾಶಯ ಪಟೇತಾ ದೇವಾಚಿ ವಿಸ್ನಾರ್ ಆಶೀರ್ವಾದ ತುಮಚೇರ ಅನಿ ತುಮಚಾ ಕುಟುಂಬಾಚೇರ ಅವ ಮಾಗ್ತಾ ಇನ್ನು ಸಂಜೆಯ ವೇಳೆ ಸಂತ ಲಾರೆನ್ಸರ ಬಸಿಲಿಕಾ ಜಗಮಗಿಸುವ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿದ್ದು ಬಸಿಲಿಕಾದ ಸೌಂದರ್ಯ ಇನ್ನೂ ಹೆಚ್ಚಿಸಿದಂತಿತ್ತು. ಅತ್ತೂರು ಜಾತ್ರೆ ಪ್ರಾರಂಭವಾಯಿತೆಂದರೆ ಹಗಲು ರಾತ್ರಿ ಎನ್ನದೆ 5 ದಿನಗಳವರೆಗೂ ಜನ ಸಾಗರವೇ ಹರಿದು ಬರುತ್ತದೆ. ಈ ಬಾರಿಯೂ ಕೂಡ ಸಂತ ಲಾರೆನ್ಸರ ಬಸಿಲಿಕಾ ಭಕ್ತ ಸಾಗರದಿಂದ ತುಂಬಿ ತುಳುಕುತ್ತಿತ್ತು. ಮಹೋತ್ಸವದ 2ನೇ ದಿನವಾದ ಸೋಮವಾರದಂದು ಚಿಕ್ಕಮಗಳೂರಿನ ಧರ್ಮಾಧ್ಯಕ್ಷ ಪರಮಪೂಜ್ಯ ಡಾಕ್ಟರ್ ಟಿ ಆಂಥೋನಿಯವರು ಬಲಿಪೂಜೆ ನೆರವೇರಿಸಿದರು ಹಾಗೂ ಅದೇ ದಿನದಂದು ವಯಸ್ಕರು ಹಾಗೂ ಅಸ್ವಸ್ಥರಿಗಾಗಿ ವಿಶೇಷ ಪ್ರಾರ್ಥನೆ ನಡೆಯಿತು. ಅಸ್ವಸ್ಥರಿಗಾಗಿ ಪುಣ್ಯಕ್ಷೇತ್ರದ ವಠಾರದೊಳಕ್ಕೆ ಹೋಗಲು ವಿಶೇಷ ವಾಹನ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಸೋಮವಾರ ಕ್ಷೇತ್ರಕ್ಕೆ ಭೇಟಿ ನೀಡಿ ಪ್ರಾರ್ಥಿಸಿದರು. ಪವಾಡ ಪುರುಷ ಸಂತ ಲಾರೆನ್ಸ್ರು ನೆಲೆ ನಿಂತ ಪುಣ್ಯಕ್ಷೇತ್ರ ಅತ್ತೂರು ಜಾತ್ರಾ ಮಹೋತ್ಸವ ನೋಡುವುದೇ ಒಂದು ಭಾಗ್ಯ. ಈ ಪವಾಡ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರಲ್ಲಿ ಅದೇನೋ ಹುಮ್ಮಸ್ಸು. ಆ ಹುಮ್ಮಸ್ಸಿಗೆ ಸಂತ ಲಾರೆನ್ಸರೇ ಕಾರಣ. ಇಲ್ಲಿ ಅನೇಕ ಪವಾಡಗಳು ನಡೆದಿದೆ. ಒಳ್ಳೆಯ ಮನಸ್ಸಿನಿಂದ ಕೇಳಿದ ಯಾವುದೇ ಬೇಡಿಕೆಗಳು ಇಲ್ಲಿ ಸಾಂಗವಾಗಿ ನೆರವೇರುತ್ತದೆ. ಇನ್ನು ಸಂತ ಲಾರೆನ್ಸರ ಪುಣ್ಯಕ್ಷೇತ್ರದ ವಾರ್ಷಿಕ ಮಹೋತ್ಸವದ 3ನೇ ದಿನವಾದ ಮಂಗಳವಾರವೂ ಕೂಡ ವಿಶೇಷ ಪೂಜೆಗಳು ನಡೆಯಿತು. ವಾರ್ಷಿಕ ಮಹೋತ್ಸವದ 3ನೇ ದಿನವೂ ಕೂಡ ಸಂತ ಲಾರೆನ್ಸರ ಬಸಿಲಿಕಾದಲ್ಲಿ ಭಕ್ತರ ಗುಂಪು ಹರಿದು ಬಂದಿತ್ತು. ಬಸಿಲಿಕಾದ ಹಿಂಭಾಗದಲ್ಲಿ ಪುಷ್ಕರಣಿ ಇದೆ. ಪುಷ್ಕರಣಿಯ ನೀರನ್ನು ಸ್ಪರ್ಶಿಸಿದರೆ ಚರ್ಮರೋಗ, ಹುಣ್ಣು ಮೊದಲಾದ ಕಾಯಿಲೆಗಳು ವಾಸಿಯಾಗುತ್ತದೆ ಎಂಬ ನಂಬಿಕೆ ಭಕ್ತರದ್ದು. ಅದರಂತೆಯೇ ಜಾತ್ರೆಗೆ ಆಗಮಿಸುವ ಭಕ್ತರು ಈ ಪುಷ್ಕರಣಿಯ ನೀರು ಸ್ಪರ್ಶಿಸಿ ಪುನೀತರಾದರು. ಅಲ್ಲದೆ ಭಕ್ತರು ತಮ್ಮ ಇಷ್ಟಾರ್ಥಗಳು ನೆರವೇರಲಿ, ಕಷ್ಟಗಳು ದೂರಾಗಲಿ ಎಂದು ಹರಕೆ ಹೊರುವುದು ವಾಡಿಕೆ. ಅದರಂತೆಯೇ ಹಬ್ಬದ ದಿನದಂದು ಮೇಣದ ಬತ್ತಿಯನ್ನು ಉರಿಸಿ ಹರಕೆ ತೀರಿಸುವ ದೃಶ್ಯಗಳು ಕೂಡ ಕಂಡುಬಂತು. ಪುತ್ತೂರಿನ ಧರ್ಮಾಧ್ಯಕ್ಷರಾದ ಡಾಕ್ಟರ್ ಜಿ ವಾರ್ಗೀಸ್ ಮಾರ್ಮಖಾರಿಯೋಸ್ ಕಲಾಯಿಲ್ ಹಾಗೂ
ಶಿವಮೊಗ್ಗದ ಧರ್ಮಾಧ್ಯಕ್ಷರಾದ ಡಾಕ್ಟರ್ ಫ್ರಾನ್ಸಿಸ್ ಸೆರಾವೋರ್ ಅವರು ಮೂರನೇ ದಿನದ ವಿಶೇಷ ಪೂಜೆಗಳನ್ನು ನೆರವೇರಿಸಿದರು. ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ, ಪ್ರಮೋದ್ ಮಧ್ವರಾಜ್, ಐವನ್ ಡಿಸೋಜಾ, ರಮನಾಥ್ ರೈ ಅವರು ವಾರ್ಷಿಕ ಮಹೋತ್ಸವಕ್ಕೆ ಆಗಮಿಸಿ ಪುಣ್ಯಕ್ಷೇತ್ರದಲ್ಲಿ ಮೇಣದ ಬತ್ತಿ ಬೆಳಗಿಸಿ ಪ್ರಾರ್ಥನೆ ಸಲ್ಲಿಸಿದರು. ಹಾಗೂ ಅಭಯಚಂದ್ರ ಜೈನ್ ಮತ್ತು ಶಾಸಕ ವಿ ಸುನಿಲ್ ಕುಮಾರ್ ಜಾತ್ರೆಯಲ್ಲಿ ಭಾಗಿಯಾಗಿದ್ದರು. ಜಾತ್ರೆಯ ನಾಲ್ಕನೇ ದಿನವಾದ ಬುಧವಾರದಂದು ಪುಣ್ಯಕ್ಷೇತ್ರದಲ್ಲಿ 11 ಬಲಿಪೂಜೆಗಳು ನೆರವೇರಿದವು. ದಿನದ ಹಬ್ಬದ ವಿಶೇಷ ಬಲಿಪೂಜೆಯನ್ನು ಉಡುಪಿಯ ಧರ್ಮಾಧ್ಯಕ್ಷರಾದ ಜೆರಾಲ್ಡ್ ಐಸಾಕ್ ಲೋಬೋರ್ ಅವರು ಕೊಂಕಣಿ ಭಾಷೆಯಲ್ಲಿ ನೆರವೇರಿಸಿದರು. ಬಳಿಕ ದೈಹಿಕ ಹಾಗೂ ಮಾನಸಿಕ ಅಸ್ವಸ್ಥರಿಗೆ ವಿಶೇಷ ಪೂಜೆ ನಡೆಸಲಾಯಿತು. ಮಹೋತ್ಸವದ ಅಂತಿಮ ದಿನವಾದ ಗುರುವಾರದಂದು ಒಟ್ಟು 10 ಬಲಿಪೂಜೆಗಳು ನೆರವೇರಿದವು. ಮಹೋತ್ಸವದ ಅಂತಿಮ ಬಲಿಪೂಜೆಯು ರಾತ್ರಿ 9 ಗಂಟೆಗೆ ನೆರವೇರಿತು. ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು, ಮಾರ್ಗದರ್ಶಿ, ಮಾತೆಯ ಸಂಭ್ರಮದ ಪೂಜೆ ನೆರವೇರಿಸುವುದರೊಂದಿಗೆ 5 ದಿನಗಳ ಮಹೋತ್ಸವಕ್ಕೆ ತೆರೆಬಿದ್ದಿತು. ಕರ್ನಾಟಕದಾದ್ಯಂತ ಸುಮಾರು 350 ಮಿಕ್ಕಿದ ಧರ್ಮಗುರುಗಳು ಹಾಗೂ ಸೇವಾದರ್ಶಿಗಳು ಮಹೋತ್ಸವದ 5 ದಿನಗಳಲ್ಲೂ ಭಕ್ತಾದಿಗಳ ಆಧ್ಯಾತ್ಮಿಕ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಐನೂರಕ್ಕೂ ಮಿಕ್ಕಿ ಸ್ವಯಂ ಸೇವಕರು ವಿವಿಧ ಭಾಗಗಳಲ್ಲಿ ಸಕ್ರಿಯವಾಗಿದ್ದರು. 5 ದಿನಗಳ ಕಾಲ ಹಗಲು ರಾತ್ರಿ ಎನ್ನದೆ ಜನಸಾಗರವೇ ಹರಿದು ಬಂದಿದ್ದು, ಎಂದಿನಂತೆ ಈ ವರ್ಷದ ಅತ್ತೂರಿನ ಸಂತ ಲಾರೆನ್ಸ್ ಬಸಿಲಿಕಾ ಜಾತ್ರೆ ಲಕ್ಷಾಂತರ ಭಕ್ತರ ಆಗಮನದಿಂದ ಬಹಳ ವಿಜೃಂಭಣೆಯಿಂದ ನಡೆಯಿತು. ಕಾರ್ಕಳದ ಸಾಂತ್ಮಾರಿ ಎಂದೇ ಪ್ರಸಿದ್ಧಿ ಹೊಂದಿರುವ ಅತ್ತೂರು ಸಂತ ಲಾರೆನ್ಸ್ ಬಸಿಲಿಕಾದ ವಾರ್ಷಿಕ ಮಹೋತ್ಸವವು ಜನವರಿ 26ರಂದು ಆರಂಭಗೊಂಡು ಜನವರಿ 30ರಂದು ಸಂಪನ್ನಗೊಂಡಿತು. ನೋಡಿದ್ರಲ್ಲ ವೀಕ್ಷಕರೇ, ಸಂತ ಲಾರೆನ್ಸ್ ಬಸಿಲಿಕಾದ ವಾರ್ಷಿಕ ಮಹೋತ್ಸವವು ಎಷ್ಟೊಂದು ವಿಜೃಂಭಣೆಯಿಂದ ಜರುಗಿತು ಎಂದು. ನೋಡಲು 2 ಕಣ್ಣುಗಳು ಸಾಲದೆಂಬಂತೆ ಸಂತ ಲಾರೆನ್ಸ್ ಬಸಿಲಿಕಾ 5 ದಿನಗಳ ಕಾಲ ಭಕ್ತರಿಗಾಗಿ ತನ್ನ ಚೆಲುವನ್ನ ತೆರೆದಿಟ್ಟಿತು. ವಿವಿಧ ಊರುಗಳಿಂದ ಬಂದ ಜನರು ಬಸಿಲಿಕಾದ ವೈಭವವನ್ನ ನೋಡಿ ಖುಷಿಪಟ್ಟರು. ತಮ್ಮ ಕಷ್ಟಗಳ ನಿವಾರಣೆಗಾಗಿ ಸಂತ ಲಾರೆನ್ಸ್ ಬಸಿಲಿಕಾದಲ್ಲಿ ಹರಕೆ ಹೊತ್ತವರು ವಾರ್ಷಿಕ ಮಹೋತ್ಸವಕ್ಕೆ ಬಂದು ಹರಕೆ ತೀರಿಸುತ್ತಾರೆ. ಹೀಗೆ ಪ್ರತಿ ವರ್ಷ ನಡೆಯುವ ಅತ್ತೂರು ಜಾತ್ರಾ ಮಹೋತ್ಸವಕ್ಕೆ ಊರ ಪರ ಊರುಗಳಿಂದ ಬರುವ ಭಕ್ತರ ಸಂಖ್ಯೆ ಜಾಸ್ತಿಯಾಗಿದೆ. ಅಂತೆಯೇ ಈ ವರ್ಷದ ಅತ್ತೂರು ಜಾತ್ರಾ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯಿತು. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಅತ್ತೂರು ಜಾತ್ರಾ ಮಹೋತ್ಸವ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್ 24/7.